ನೌಕರರ ಹೆಸರಲ್ಲಿ ಕಮಿಷನ್ ದಂಧೆ ಎಲ್ಲ ತಾಲೂಕುಗಳ ಅರಣ್ಯ ಇಲಾಖೆಗಳಲ್ಲಿ ಅಗುಲ್ ದರೋಡೆ ನಡೀತಾ ಇದೆ ಈ ಬಗ್ಗೆ ಒಂದು ಸಣ್ಣ ಉದಾಹರಣೆ ಹೇಳಿದಾರೆ ಎರಡು ಸಾವಿರದ ಐದರ ಮಾಹಿತಿ ಹಕ್ಕು ಅಧಿನಿಯಮದಡಿ ನಾನು ನೆಡುತೋಪು ನಿರ್ವಹಣೆ ಕಾವಲುಗಾರರ ಸಂಖ್ಯೆ ಹೆಸರು ವಿಳಾಸ ಅವರ ಹೆಸರಿಗೆ ಕಟ್ಟಿರುವ ಇ ಎಫ್ ಐ ಪಿ ಎಫ್ನ ಮಾಹಿತಿ ಕೋರಿ ಮಾಹಿತಿ ಹಕ್ಕು ನಡಿ ನಾನು ಅರ್ಜಿ ಹಾಕ್ತೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ತಾಲೂಕಿನ ಅಧಿಕಾರಿಗಳುವೇ ಒಂದೇ ಉತ್ತರ ಕಳಿಸ್ತಾರೆ ನಾವು ಯಾವ ನೆಡುತೋಪು ನಿರ್ವಹಣೆ ಕಾವಲುಗಾರರನ್ನ ನೇಮಕ ಮಾಡ್ಕೊಳ್ಳಿಲ್ಲ ನಾವು ಅವ್ರಿಗೆ ಯಾವುದೇ ರೀತಿ ಹಣನ ಬಟಾವಡೆ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಈ ಬಗ್ಗೆ ಸಂಬಂಧಪಟ್ಟಂಥ ನಮ್ಮ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ಈ ಬಗ್ಗೆ ನಿಮಗೆ ಅಂತ ಹೇಳ್ತಾ ಇದ್ದಾರಲ್ಲ ನೀವೇನು ಮಾಹಿತಿ ನಿಮ್ಮಲ್ಲಿ ಅಂದಾಗ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ನಂಜುಸ್ವಾಮಿಯವರು ಒಂದು ಸ್ಫೋಟಕವಾದ ಮಾಹಿತಿ ಕೊಡ್ತಾರೆ ಇಲ್ಲ ಅವರು ಈ ಥರ ಪೇಕ್ ಡಾಕ್ಯುಮೆಂಟನ್ನು ತಯಾರು ಮಾಡಿ ಇಲ್ಲದೇ ಜೀವಂತವಾಗಿ ಇಲ್ಲದೇ ಇರೋರ ಹೆಸರಲ್ಲೇ ಹಣನ ಲೂಟಿ ಮಾಡ್ತಾ ಇರುವಂತ ವಿಚಾರ ಗೊತ್ತಾಗುತ್ತೆ ಈ ವಿಚಾರವಾಗಿ ನಾನು ಸಂಬಂಧಪಟ್ಟಂಥ ಡಿ ಎಫ್ಓಗೆ ಎ ಸಿ ಎಫ್ಗೆ ಮೇಲ್ ಮೇಲಧಿಕಾರಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಜಿ ಬದ್ರು ದೂರು ಅರ್ಜಿಗಳಿಗೆ ದೂರವಾಗಿದ್ದರೆ ಹೊರತು ಈ ಸರ್ಕಾರ ಈ ಸರ್ಕಾರ ಆಗಲಿ ಈ ಮೇಲಧಿಕಾರಿಗಳಲ್ಲಿ ಜಾಣಕ್ಕೆ ಅಂತ ವರ್ತಿಸ್ತಾ ಇದ್ದಾರೆ ಇನ್ನು ಈ ಅಧಿಕಾರಿಗಳು ಮಾಡ್ತಿರೋ ಬಿಲ್ಗೋಲ್ ಮಾಲ್ಕತೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರ ಬಿಲ್ ಮಾತ್ರ ಒಂದು ಗಿಡ ಅನುಷ್ಠಾನಗೊಳಿಸಿದ ಮೇಲೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಾಲ್ಕರಿಂದ ಐದು ವರ್ಷ ಬೇಕಾಗುತ್ತೆ ಆ ನಾಲ್ಕರಿಂದ ಐದು ವರ್ಷದೊಳಗೇನೆ ಅದೇ ಸ್ಥಳದಲ್ಲಿ ಮತ್ತೆ ಜಿ ಪಿ ಎಸ್ ಮಾಡಿ ಮತ್ತೆ ಅಲ್ಲೇ ಗಿಡ ಬೆನ್ನು ಇನ್ನೊಬ್ಬ ಅಧಿಕಾರಿ ಅದೇ ಜಾಗದಲ್ಲಿ ಗಿಡ ನೆಡ್ತೇನೆ ಹಾಗಾದ್ರೆ ಈಗ ಹಿಂದೆ ನೆಟ್ಟಂಥ ಗಿಡಗಳು ಏನಾದ್ರು ಇದ್ರ ಬಗ್ಗೆ ಸಮಗ್ರವಾಗಿ ಸಮಗ್ರವಾಗಿ ಒಂದು ತಂಡ ನೇಮಕ ಮಾಡಿ ಸರ್ಕಾರ ಸರ್ಕಾರಕ್ಕೆ ಏನಾದ್ರು ಕಣ್ಣಿದ್ರೆ ಸಾರ್ವಜನಿಕ ಹಿತ ದೃಷ್ಟಿ ಸರ್ಕಾರದ ಹಣ ಪೋಲಾಗ್ತಾ ಇದೆ ಅರಣ್ಯ ಇಲಾಖೆ ಉಳಿಸ್ಬೇಕು ಇವತ್ತು ಮಳೆಗಾಲ ಆದರೆ ರೈತರನ್ನ ಕಾಪಾಡಬೇಕು ಏನು ಕಿಂಚಿತ್ತು ಅವರಲ್ಲಿ ಯೋಚನೆ ಇದ್ದರೆ ಇಲ್ಲಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಹೆಚ್ಚಿಗೆ ಬೇಕಾಗಿಲ್ಲ ಮೇಡಮ್ ಎಷ್ಟು ನಾವು ಸಸಿಗಳನ್ನು ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ ಎಷ್ಟು ಸಸಿ ನೆಟ್ಟಿದ್ದಾರೆ ಎಲ್ಲೆಲ್ಲಿ ನೆಟ್ಟಿದ್ದಾರೆ ಆ ಸಸಿಗಳ ಗ ಸ್ಥಿತಿ ಸ್ಥಿತಿಗತಿ ಏನೋ ಅದಕ್ಕೆ ಅಲ್ಲದು ಎಲ್ಲಿ ಎಷ್ಟು ಟಚ್ ಮಾಡಿದ್ದೀವಿ ಅದನ್ನು ಉಸ್ತುವಾರಿ ಅಧಿಕಾರಿ ಯಾರು ಅಧಿಕಾರಿಗಳ ಆಸ್ತಿ ಎಷ್ಟಿರೋದು ಅಂತ ನೇರವಾಗಿ ತನಿಖೆ ಮಾಡಿದ್ರೆ ಎಲ್ಲ ಭ್ರಷ್ಟಾಧಿಕಾರಿಗಳು ಅವರು ಸಿಕ್ಕಿರೋದ್ರಲ್ಲಿ ದೂರ ಏನಿಲ್ಲ ಸಾಲು ಮರದ ತಿಮ್ಮಕ್ಕನ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನವನ ಅಂತ ಹೇಳಿ ಮಾಡಿದ್ದಾರೆ ಒಂದು ಸಾಲು ಮರ ತಿಮ್ಮಕ್ಕ ಪಾರ್ಕ್ ಮಾಡಲಿಕ್ಕೆ ಐದು ಕೋಟಿ ಅನುದಾನವನ್ನು ತಗೋತಾ ಇದ್ದಾರೆ ಇವರೇನು ಯಾವ ಖಾಲಿ ಇರತಕ್ಕಂಥ ಪ್ರದೇಶದಲ್ಲಿ ಹೋಗಿ ಈ ರಕ್ಷೋದ್ಯಾನವನ್ನು ಗಿಡವನ್ನು ನೆಟ್ಟಿ ಇವರು ಸಾಲ ಮರ ತಿಮ್ಮಕ್ಕ ಹೆಸರಿಟ್ಟಿಲ್ಲ ಎಲ್ಲೆಲ್ಲೇ ಅರಣ್ಯ ಪ್ರದೇಶದ ಜಾಗ ಇತ್ತೋ ಅರಣ್ಯ ಪ್ರದೇಶದ ಜಾಗಕ್ಕೆ ಸುತ್ತ ಬೇಲಿ ಹಾಕಿ ತಾವು ಕೂಡ ನೋಡಿರ್ಬೋದು ಮೊನ್ನೆ ನಮ್ಮ ಉಡುಪಿ ಭಾಗದ ಯುವಕರೊಬ್ಬರು ಅದನ್ನು ಚಿತ್ರೀಕರಣ ಮಾಡಿ ಐದು ಕೋಟಿ ದುಡ್ಡು ತಗೊಂಡಿದ್ದಾರೆ ಇದು ಐವತ್ತು ಲಕ್ಷ ರೂಪಾಯಿ ಕೂಡ ಖರ್ಚಾಗಿಲ್ಲ ಸರ್ಕಾರಕ್ಕೆ ಇದೇನು ಕಾಣಿಸ್ತಾ ಇಲ್ವಾ ಅಂತ ಹೇಳಿ ಅವರು ಒಂದು ದೂರನ್ನು ಕೂಡ ಮಾಧ್ಯಮದಲ್ಲಿ ಹರಿಬಿಟ್ಟಿದ್ರು ಈಗಲೂ ಹೇಳ್ತಾ ಇದ್ದೀನಿ ಈ ಸಾಲು ಮರ ತಿಮ್ಮಕ್ಕ ಉದ್ ವೃಕ್ಷೋದ್ಯಾನವನ ಅಂತ ಹೇಳಿ ಬಂದಿದೆ ಪ್ರತಿಯೊಂದು ವೃಕ್ಷೋದ್ಯಾನವಕ್ಕೆ ಐದು ಕೋಟಿ ದುಡ್ಡು ಖರ್ಚಾಗಿದೆ ಅಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳಿ ನೋಡಿದಾಗ ಗೊತ್ತಾಗುತ್ತೆ ಒಂದಷ್ಟು ಬೋರ್ಡ್ಗಳನ್ನು ಮುಂದಗಡೆ ತಗಾಕಿರ್ತಕ್ಕಂಥದ್ದು ಕುತ್ಕೊಳ್ಳಿಕ್ಕೆ ಒಂದು ನಾಲ್ಕು ಬೆಂಚ್ಗಳನ್ನ ಹಾಕಿರೋದು ಮಕ್ಕಳಿಗೆ ಆಟ ಆಡಲಿಕ್ಕೆ ಎರಡು ತೂಗು ಇಲ್ಲ ಬಿಟ್ಟರೆ ಅರಣ್ಯ ಇಲಾಖೆಯ ಇರ್ತಕ್ಕಂಥ ಜಾಗವನ್ನೇ ಇವರು ವೃಕ್ಷೋದ್ಯಾನವನ ಅಂತ ಹೇಳಿ ಅದರಲ್ಲೂ ಕೂಡ ಸಾಕಷ್ಟು ಅಕ್ರಮ ಮಾಡಿದ್ದಾರೆ ಅರಣ್ಯ ಅಧಿಕಾರಿಗಳಿಂದಲೇ ಗಿಡಗಳ ಮಾರಣ ಹೋಮ ಯಾವ ಗಿಡಗಳನ್ನ ನೆಟ್ಟಿಲ್ಲ ಮೇಡಮ್ ಗಿಡಗಳನ್ನ ನೆಟ್ಟಿರೋ ಸದ್ಯಕ್ಕೆ ಉಳಿಸ್ಕೊಂಡು ಸಾಕು ಆ ಮಟ್ಟಕ್ಕಾಗಿದೆ ಮೇಡಮ್ ಈಗ ಶ್ರೀರಂಗಪಟ್ಟಣದಲ್ಲಿ ಬಿಲ್ ಮಾಡಿದ್ದಾರೆ ಪಾಂಡಪುರದಲ್ಲಿ ಬಿಲ್ ಮಾಡಿದ್ದಾರೆ ಅಲ್ಲಿ ಅಲ್ಲಿ ನಾವು ಸೊಸೆನ ತಗೊಂಡಿದ್ದೀವಿ ಅಂತ ಬೇರೆ ನರ್ಸರಿ ತೋರಿಸಿದ್ದಾರೆ ಆ ಸೊಸೆ ಅಲ್ಲಿ ಅವರು ಪಾಂಡಪುರದಲ್ಲೂ ಅದೇ ನರ್ಸರಿಲಿ ಬಿಲ್ ತಗೊಂಡಿದ್ದಾರೆ ಇವರು ಅದೇ ನರ್ಸರಿ ಬಿಲ್ ತಗೊಂಡಿದ್ದಾರೆ ಮೇಡಮ್ ಸೇಮ್ ಮೇಡಮ್ ರೈತ್ರಿಗೋಗೊಟ್ಟಿಲ್ಲ ಕೊಟ್ಟಿಲ್ಲ ಮತ್ತು ಸೊಸೆಗಳನ್ನ ನೆಟ್ಟಿಲ್ಲ ಅವೆಲ್ಲ ಹೊಡೆದಿ ಗುಂಡಿ ತೆಗ್ದು ಊತಾಕಿದ್ದಾರೆ ಮೇಡಮ್ ಸೊಸೆಗೊಳೆಲ್ಲ ಸೊಸೆಗೊಳೆನ್ ಏನಕ್ಕೆ ಅಂದ್ರೆ ಈಗ ಸೊಸೆಗೊಳೆ ಲೆಕ್ಕ ಇದ್ದಿರ್ತಾನೆ ನೆಡಬೇಕು ಅವು ಇಲ್ವಲ್ಲ ಅಂದ್ಬಿಟ್ಟು ಅವು ಗುಂಡಿ ತೆಗ್ದು ಊತಾಕಿದ್ದಾರೆ ಮೇಡಮ್ ವನ ಸಂರಕ್ಷಣೆ ಅರಣ್ಯ ಇಲಾಖೆಯ ಒಂದು ಬೃಹನ್ ನಾಟಕ ಒಂದು ಸೊಸಿನ ಬೆಳೆಸ್ತವಿಂದ ಹಿಡಿದು ಒಂದು ದೊಡ್ಡ ಮರ ಎಂಟು ಅಡಿ ಗಿಡ ಮಾಡ್ತಾರೆ ಎಂಟುವರಿ ಗಿಡ ಮಾಡ್ಬೇಕಾದ್ರೆ ಒಬ್ಬ ವಾಚರ್ ಅಲ್ಲಿ ನೀರು ಹಾಕಕ್ಕೆ ಕಾಯಿಸೋಕೆ ಮತ್ತು ಪ್ರತಿಯೊಂದಕ್ಕೂ ಅಲ್ಲೇ ಮಾಡ್ತಾರೆ ಬ್ಯಾಗಗೆಲ್ಲ ಪರ್ಚೇಸ್ ಮಾಡ್ತಾರೆ ಮಣ್ಣು ಪರ್ಚೇಸ್ ಮಾಡ್ತಾರೆ ಡಿ ಎ ಪಿ ಪರ್ಚೇಸ್ ಮಾಡ್ತಾರೆ ಗೊಬ್ಬರ ಪರ್ಚೇಸ್ ಮಾಡ್ತಾರೆ ಇಷ್ಟೆಲ್ಲ ಮಾಡಿ ಒಂದು ಗುಂಡಿ ತಿಳೋಕ್ಕೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಗುಂಡಿ ತಿಳೋಕ್ಕೆ ಗು ದುಡ್ಡು ಕೊಡ್ತಾರೆ ಅಲ್ಲಿಂದ ಹೋಗಿ ಆ ಸಸಿ ಪ್ಲ್ಯಾಂಟಿಂಗ್ ಮಾಡೋಕ್ಕೆ ಇಷ್ಟು ದುಡ್ಡು ಅಂತ ಚಾರ್ಜ್ ಮಾಡ್ತಾರೆ ಆಮೇಲೆ ಅದನ್ನು ಕಾಯಕ್ಕೆ ಒಬ್ಬ ವಾಚರ್ಗೆ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಅವನ್ನ ಮೂರು ವರ್ಷ ಕಾಯಿಸ್ತಾರೆ ಒಬ್ಬ ಮನ್ಸಿನಿಗೆ ಹದಿನೈದು ಸಾವಿರ ರೂಪಾಯಿ ಇದ್ದರೂ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಅದೆಂಟು ಸಾವಿರ ರೂಪಾಯಿಂದ ಹಾಕಿ ಒಂದು ವರ್ಷಕ್ಕೆ ಕಮ್ಮಿ ಅಂತಂದ್ರೂ ಮೂರುವರೆ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ದುಡ್ಡಾಯಿತು ಅವಂದು ಒಂದು ಪ್ಲಾಂಟೇಶನ್ ಎ ಸಿ ಪಿ ಇದ್ದಾರೆ ಡಿ ಎಫ್ ಇದ್ದಾರೆ ರೇಂಜ್ ಇದ್ದಾರೆ ಗಾರ್ಡ್ ಇದ್ದಾರೆ ಫಾರೆಸ್ಟ್ ಇದ್ದಾರೆ ಇಷ್ಟು ಜನ ಎಲ್ಲ ಗಸ್ತು ಮಾಡಿ ಎಲ್ಲ ನೋಡಿ ಎಲ್ಲ ಆದಮೇಲೆ ಅಲ್ಲಿಗೇನಾಗಬೇಕು ಸೊಶಿ ಪರ್ಫೆಕ್ಟ್ಲಿ ಸೊಷಿ ಇರಬೇಕು ನೀರು ಹಾಕಿದ್ದಾರೆ ನೀರು ಹಾಕಿದ್ಕೆ ಅರುವ ಆರ್ನೂರು ಗುಂಡಿಗೂ ಸೊಸಿ ಹತ್ಯೆ ಮಾಡಿದ್ದೀವಿ ಅಂತ ಬಿಲ್ ತಕತ್ತಾರೆ ಆರ್ನೂರು ಗಿಡಕ್ಕೆ ನೀರು ಹಾಕಿದೀವಿ ಅಂತ ಬಿಲ್ ತಕತ್ತಾರೆ ಆರ್ನೂರು ಗಿಡಕ್ಕೆ ಗೊಬ್ಬರ ಹಾಕಿದ್ದೀವಿ ಅಂತ ಬಿಲ್ ತಕತ್ತಾರೆ ಅಷ್ಟೆಲ್ಲ ಮಾಡಿದ ನಂತರ ಗಿಡ ಏನಾಯ್ತು ಮೂರನೇ ವರ್ಷದಲ್ಲಿ ಗಿಡನೇ ಇರುವುದಿಲ್ಲ ಈ ಅಧಿಕಾರಿಗಳ ಹಗರಣವನ್ನು ಕಣ್ಣಾರೆ ನೋಡಲು ವಿಜಯ್ ಟೈಮ್ಸ್ ತಂಡ ಫೀಲ್ಡ್ಗೆ ಇಳದೇ ಬಿಡ್ತು ಅರಣ್ಯಾಧಿಕಾರಿಗಳ ಬಿಲ್ ಗೋಲ್ ಮಾಲ್ ಯಾವ ರೀತಿ ನೀಟಾಗಿ ಮಾಡ್ತಾರೆ ಅಂತಂದ್ರೆ ಒಂದು ಸಸಿನೂ ನೆಡಲ್ಲ ಒಂದು ಗುಂಡಿಯೂ ತೋಡಲ್ಲ ಅಲ್ಲಿ ಸಸಿನೂ ಬೆಳೆಸ್ಬಿಡ್ತಾರೆ ಅದು ಎಂಥ ಸಸಿ ಲಕ್ಷಾಂತರ ರೂಪಾಯಿ ಬಿಲ್ ಬರುವಂತ ಸಸಿನ ನೆಟ್ಬಿಡ್ತಾರೆ ಆದ್ರೆ ಆಕ್ಚುಲಿ ನೋಡಿದ್ರೆ ಫೀಲ್ಡ್ ಇಳಿದು ನೋಡಿದ್ರೆ ಅಲ್ಲಿ ಯಾವ ಸಸಿಗಳು ಬೆಳೆದಿರೋದಿಲ್ಲ ಬಟ್ ಅಲ್ಲಿ ಬಿಲ್ ಮಾತ್ರ ಭರ್ಜರಿ ಆಗುತ್ತೆ ನಾನೀಗ ಮೇಳಾಪುರದಿಂದ ಹೆಬ್ಬಾಳೆ ಗುಂಡಿ ಅನ್ನುವಂಥ ಒಂದು ಈ ಬ ಹೊಂಗೆ ಗಿಡವನ್ನು ನೆಟ್ಟಿರುವಂಥ ಜಾಗದಲ್ಲಿ ಇದ್ದೀನಿ ಇಲ್ಲಿ ಅರಣ್ಯಾಧಿಕಾರಿಗಳು ನಾವು ಭರ್ಜರಿ ಗಿಡ ನೆಟ್ಟಿದ್ದೀವಿ ಗುಂಡಿಗಳನ್ನು ತೋಡಿದ್ದೀವಿ ಸೊ ಅದಕ್ಕೋಸ್ಕರ ನಮಗೆ ಆರು ಲಕ್ಷ ಬಿಲ್ ಕೊಡಬೇಕು ಅಂತ ಸರ್ಕಾರಕ್ಕೆ ಹಾಕಿ ಸರ್ಕಾರದ ಬಿಲ್ಲು ತಗೊಂಡಿದ್ದಾರೆ ಆದರೆ ನಿಜವಾಗ್ಲೂ ಕೂಡ ಇಲ್ಲಿ ಗಿಡಗಳಿವೆಯಾ ಇಲ್ಲಿ ಗುಂಡಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ಒಂದು ನಾಲೆ ಇದೆ ಈ ನಾಲೆಯ ಮೇಲೆ ಏರಿ ಮೇಲೆ ಇವರು ಈ ಇದನ್ನು ನೆಟ್ಟಿದ್ದಾರೆ ಇಲ್ಲಿ ನೋಡಿದ್ರೆ ಇವರು ಇವರು ಹೇಳೋ ಪ್ರಕಾರ ಇಲ್ಲಿ ಹಸಿರು ನಳ ನಳಿಸಬೇಕಿತ್ತು ಅಂದರೆ ಅಷ್ಟು ಅಂದರೆ ಆರು ಲಕ್ಷಕ್ಕೆ ಎಷ್ಟು ಗಿಡಗಳು ಬಿಡಬೇಕಿತ್ತು ನೋಡಿ ನಾಲ್ಕು ಗುಂಡಿಗಳು ಕಾಣ್ತವೆ ಆ ಗುಂಡಿಯಲ್ಲಿ ಪಾಪ ಕಾಂಗ್ರೆಸ್ ಗಿಡ ಅದೊಂದು ಬೆಳ್ಕೊಂಡು ಬಿಟ್ಟಿದೆ ಅದು ಇವರು ಅರಣ್ಯಾಧಿಕಾರಿಗಳ ಏನು ಇದರಿಂದಾಗಿ ಅಲ್ಲ ಒಂದೆರಡು ಗುಂಡಿಗಳನ್ನು ನೀವು ಕಾಣ್ಬೋದು ಇಲ್ಲೊಂದು ಇಲ್ಲೊಂದು ಎರಡು ಮೂರು ಗುಂಡಿಗಳನ್ನು ನೋಡ್ತೀರಿ ನೋಡಿ ಇಲ್ಲಿ ನೋಡಿ ಇಲ್ಲೇ ಗಿಡಗಳನ್ನು ನೆಟ್ಟು ಇವರು ನಾವು ಬೆಳೆಸಿ ಬೆಳೆಸಿದ್ದೀವಿ ನಮಗೆ ಆರು ಲಕ್ಷ ಬಿಲ್ ಕೊಡಿ ಅಂತ ಬಿಲ್ ತಗೊಂಡು ನುಂಗಿ ನೀರು ಕುಡಿದಾಗಿದೆ ಇವರ ಅಪ್ಪನ ಮನೆಯ ಕಾಸೇನಲ್ಲ ಅದು ನಾವು ಕಟ್ಟಿರುವಂಥ ತೆರಿಗೆ ಹಣವನ್ನು ಇವನಿಗೆ ಬಿಲ್ ರೂಪದಲ್ಲಿ ಕೊಟ್ಟಿದ್ದು ಆದರೆ ಇಲ್ಲಿ ನೋಡಿ ಬರೀ ಗುಂಡಿಗಳಿವೆ ಆ ಗುಂಡಿ ಕೂಡ ಜೆ ಬಿಯಿಂದ ತೆಗೆದಿರುವಂಥದ್ದು ಇವರು ನರೇಗಾದಿಂದ ಹಣ ತಗೊಳ್ತಾರೆ ಜೊತೆಗೆ ಅದಕ್ಕೆ ಬೇರೆ ಬಿಲ್ ಮಾಡ್ತಾರೆ ಇವರೇನು ಈ ರೀತಿ ಗಿಡಕ್ಕೆ ಹೊಂಡ ತೋಡೋದ್ರಿಂದ ಹಿಡ್ದು ಪಾತಿ ಮಾಡೋದ್ರಿಂದ ಹಿಡ್ದು ಗಿಡ ನೆಟ್ಟು ಅದಕ್ಕೆ ಕಡ್ಡಿ ಹಾಕಿ ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ನೀರು ಹಾಕಿ ಪ್ರ ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಇವರು ಬಿಲ್ ಮಾಡ್ತಾರೆ ಬಿಲ್ ಮಾಡಿ ನಿರಂತರವಾಗಿ ಒಂದು ಇಷ್ಟು ಜಾಗಕ್ಕೆ ಆರು ಲಕ್ಷ ಅಲ್ಲದೆ ಒಂದು ಐದು ಮೂರು ನಾಲ್ಕು ವರ್ಷಕ್ಕೆ ಮೇಂಟೆನೆನ್ಸಿಗೆ ವಾಚರಿಗೆ ಅಂತ ಹೇಳ್ಕೊಂಡು ಇನ್ನೊಂದಷ್ಟು ಲಕ್ಷವನ್ನು ಹೊಡೆತು ಹೊಡಿತಾರೆ ಬಿಟ್ಟರೆ ಇಡೀ ಇವರು ಮಾಡುವಂಥ ಯಾವ ಪ್ರಾಜೆಕ್ಟಲ್ಲೂ ಒಂದೇ ಒಂದು ಜನಕ್ಕೆ ಅನುಕೂಲವಾಗುವಂಥದ್ದು ಪರಿಸರಕ್ಕೆ ಅನುಕೂಲವಾಗುವಂಥದ್ದು ಅರಣ್ಯ ಬೆಳೆಸುವಂಥ ಯಾವ ಕೆಲಸವನ್ನು ಮಾಡ್ತಿಲ್ಲ ಈ ಲಜ್ಜೆಗೆಟ್ಟ ಲಂಚ ತಿನ್ನುವಂಥ ಹೇಸಿಗೆ ಮಾಡುವಂಥ ಅಧಿಕಾರಿಗಳು ಜಸ್ಟ್ ಇದನ್ನು ಮಾಡಿಕೊಂಡು ಬಡವರ ದಿನಗೂಲಿ ನೌಕರರ ಹಣ ಬೇರೆ ನುಂಗಿ ನೀರು ಕುಡಿತಾ ಇದ್ದಾರೆ ಭಾಗವನ್ನ ಅಂತ ಇದ್ದ ನೇಮಕ ಆಗಿರುವಂಥವರೇ ಇದ್ದಾರೆ ನಂಜುಡಿ ಸಭೆಯವರು ಈಗ ಇದು ಏನು ಏನು ಪ್ರಾಬ್ಲಮ್ ಆಗಿದೆ ಮೇಡಮ್ ಈಗ ನಾನು ಆ ಕಾಲುವೆ ಆಗ ಸೇತುವೆ ಐತಲ್ಲ ಸೇತುವೆಯಿಂದ ಆ ಕಡೆಗೆ ನಾನು ಮೂರು ಕಿಲೋಮೀಟ್ರ್ ನಾನು ನೋಡ್ಕೊತಾ ಇದ್ದೆ ಮೇಡಮ್ ಇಲ್ಲಿ ಸೊಸೆ ನೆಟ್ಟಿರ್ತೀವಿ ಯಾರು ಬಂದು ಕೇಳಿದ್ರೆ ಸೊಸೆ ನೆಟ್ಟಿದ್ದೀಮಿ ಅಂತ ಹೇಳಿ ಅಂತ ಸಿವು ಫಾರೆಸ್ಟು ಮತ್ತು ಗಾರ್ಡು ಇಬ್ರು ಹೇಳಿದ್ರು ಮೇಡಮ್ ಸರ್ ಸೊಸೆ ನೆ ನೆಟ್ಟಿಲ್ವಲ್ಲ ನಾವು ಏನು ತೋರ್ಸ ಅಂತ ಕೇಳಿದ್ರೆ ಇಲ್ಲ ನೀನು ಸುಮ್ಮನೆ ಹೇಳು ನಾವು ಮೇಂಟೈನ್ ಮಾಡ್ಕೊತೀವಿ ನಾವು ಅದ್ರ ಬಗ್ಗೆ ನೀನೇನು ತಲೆ ಕೆರ್ಸ್ಕೋಬೇಡ ಅಂತ ಹೇಳು ನಾನು ನೋಡ್ಕೊಳ್ತೀವಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಮೇಡಮ್ ಆಯಿತು ಅಂತ ಮಾಡಿದ್ರು ಅಲ್ಲಿ ಗಂಟ ಒಂದು ಹದಿನೈದು ಗುಂಡಿ ತಗಸ್ಬಿಟ್ಟು ಅವರೇ ಜೆ ಸಿ ಪಿ ತೋರಿಸ್ಬಿಟ್ಟು ಯಾರು ನಿಂತಿದ್ರೆ ಏಕ ನೆಟ್ಟದೆ ಸರ್ ಅಂತ ತೋರಿಸಿ ಅಂದ್ಬಿಟ್ಟು ಅಲ್ಲಿ ಒಂದು ಹದಿನೈದು ಗುಂಡಿ ಸೊಸೆ ನೆಟ್ಟಿದ್ರು ಮೇಡಮ್ ಇಲ್ಲಿ ಗುಂಡಿ ಖಾಲಿ ಗುಂಡಿ ತಗಸಿದ್ರು ಸೊಸಿಗಳನ್ನ ನೆಟ್ಸಿಲ್ಲ ಇಲ್ಲಿ ಗಂಟ್ ಮುಂದಕ್ಕೆ ನಾನು ಹೇಳ್ಕತ್ತೀನಿ ಸಸಿಗಳು ನೆಟ್ಟವೆ ಅಂತ ಹೇಳ್ಬಿಡಿ ಅಂತ ಹೇಳಿದ್ರು ಮೇಡಮ್ ಕಣ್ಕಟ್ಟಿಗೆ ಮುಂದೆ ಮಾತ್ರ ಒಂದು ಹದಿನೈದು ಗಿಡ ನೆಟ್ಟಿದ್ದಾರೆ ಮೇಡಮ್ ಎಂತ ಕಣ್ಕಟ್ಟ ಮ್ಯಾಜಿಕ್ ಮಾಡೋರು ಕೂಡ ಇಂತ ಕಣ್ಕಟ್ಟು ಮಾಡ್ಲಿಕ್ಕಿಲ್ಲ ನಮ್ಮ ಅರಣ್ಯ ಅಧಿಕಾರಿಗಳು ಅಂತ ಕಣ್ಕಟ್ಟ ಮಾಡ್ತಾರೆ ಆರಂಭದ ಮಧ್ಯದಲ್ಲಿ ಒಂದು ಹತ್ತು ಹದಿನೈದು ಗಿಡ ನೆಡ್ತಾರಂತೆ ಆಮೇಲೆ ಒಂದು ನಾಲ್ಕು ಗುಂಡಿ ತೋಡ್ತಾರೆ ಆಮೇಲೆ ಗುಂಡಿಯೂ ಇಲ್ಲ ಸಸಿಯೂ ಇಲ್ಲ ಹೌದು ಮೇಡಮ್ ಇಲ್ಲಿ ನೋಡಿ ಮೇಡಮ್ ಗುಂಡಿ ತಗಿಸಾರೆ ಸೊಸಿನ ನೆಟ್ಟಿಲ್ಲ ಮಣ್ಣು ಮುಚ್ಚಿಲ್ಲ ಜೆ ಸಿ ಬಿ ಹೆಂಗೆ ಎರಡು ಬಕೆಟ್ ತಗಿಸಿದ್ರು ಅದೇ ರೀತಿ ಐತೆ ಕೈ ಇದು ಗುರುತು ಹಂಗೆ ಇದೆ ಜೆ ಸಿ ಬಿಲ್ ತೆಗಿಯೋಂಗಿಲ್ಲ ಜೆ ಸಿ ಬಿ ಜೆ ಸಿ ಬಿಲ್ ತಗಿಸ್ತಾರೆ ಮೇಡಮ್ ಆಳುಗಳೆಲ್ಲ ತಗಿಸ್ಬೇಕು ಆಕ್ಚುಲಿ ಆಳ್ಗಳು ಸಿಗಿಕ್ಕಿಲ್ಲ ಅಂದ್ಬಿಟ್ಟು ಜೆ ಸಿ ಬಿಲ್ ಬಿಲ್ ಮಾಡ್ತಾರೆ ಮೇಡಮ್ ತಕ ಬಿಲ್ ಮಾಡಿದ್ದಾರೆ ಸೊಸಿಗಳನ್ನ ನೆಟ್ಟಿಲ್ಲ ಏನ್ ನಾವೇನೋ ಕೇಳೋಕೋಯ್ತು ಅಂದ್ರೆ ಇಲ್ಲ ಇಲ್ಲ ನೀನು ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ ನೀನು ನಿನ್ ಕೆಲಸ ಎಷ್ಟದ ಅಷ್ಟು ಮಾಡೋದು ಕಲ್ತ್ಕೊ ನೀನು ಅಂತ ನಮಗೆ ಒಂದು ಸ್ವಲ್ಪ ಗ್ಲಾಟಿ ಮಾಡಿದ್ರು ಮೇಡಮ್ ಆಯಿತು ಅಂದ್ಬಿಟ್ಟು ನಾವು ಅಲ್ಲಿ ಆ ಸೇತುವೆಯಿಂದ ಮುಂದಕ್ಕೆ ಮೇಳಾಪುರ್ ಕಂಟ ನಗುನಳ್ಳಿ ಗಂಟ ನಾನು ಕಾಲು ಕೆಲಸ ನಾನು ಮಾಡ್ತಾ ಇದ್ದೀನಿ ಮೇಡಮ್ ಕಾಲು ಕೆ ಕೆಲಸ ಮಾಡ್ತಾ ಇದ್ದೀನಿ ಆದರೂ ನಮ್ಮ ಊರಿಂದ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಮೇಡಮ್ ಇಲ್ಲಿಗೆ ಸ್ಕೂಟ್ರಲ್ಲಿ ಬರ್ತೀನಿ ಸ್ಕೂಟ್ರಲ್ಲಿ ಬಂದ್ಬಿಟ್ಟು ನಲ್ವತ್ತು ಕಿಲೋಮೀಟರ್ ನಾನು ಸಾಯಂಕಾಲ ಐದು ಗಂಟೆ ಗಂಟೆ ಇದ್ದು ನಾನು ಊರು ಗಂಟೆ ಇರ್ತೀನಿ ಇದಕ್ಕೂ ವಾಚರ್ ಇರ್ತಾನಲ್ಲ ಮೇಡಮ್ ಇದಕ್ಕೂ ಇದಕ್ಕೂ ಪೇಮೆಂಟ್ ಆಗುತ್ತೆ ಇದಕ್ಕೂ ಪೇಮೆಂಟ್ ಆಗುತ್ತೆ ಮೇಡಮ್ ಇದಕ್ಕೂ ಪೇಮೆಂಟ್ ಆಗುತ್ತೆ ಪೇಮೆಂಟು ಫಾರೆಸ್ಟ್ರು ಅವರು ಡ್ರಾ ಮಾಡ್ತಾರೆ ಮೇಡಮ್ ಡ್ರಾ ಆಗಿದೆ ಡ್ರಾ ಆಗಿ ಆರು ಲಕ್ಷ ನಲ್ವತ್ತೇಳು ಸಾವಿರ ರೂಪಾಯಿ ದುಡ್ಡು ಡ್ರಾ ಮಾಡಿದ್ದಾರೆ ಮೇಡಮ್ ನೋಡಿ ಇದನ್ನ ನೋಡಿ ಎಂಥ ಮೋಸ ನೋಡಿ ಇದೊಂದು ಸಣ್ಣ ಉದಾಹರಣೆ ಇದೇನು ದೊಡ್ಡ ಉದಾಹರಣೆ ಇಲ್ಲ ಆರು ಲಕ್ಷ ಅನ್ನುವಂಥದ್ದು ಸಣ್ಣ ಉದಾಹರಣೆ ಇಂಥ ಪ್ರತಿ ಹಂತ ಹಂತದಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಲೂಟಿ ಹೊಡಿತಾ ಅಂತಾರೆ ಅಂದರೆ ಇಡೀ ಅರಣ್ಯ ಇಲಾಖೆ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ ಆದರೆ ಇದು ಯಾವುದೂ ಕೂಡ ಅರಣ್ಯ ಸಚಿವರಿಗಾಗಲಿ ಉನ್ನತ ಅಧಿಕಾರಿಗಳಿಗೆ ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ರೂ ಕೂಡ ಸುಮ್ಮನೆ ಇರ್ತಾರೆ ಯಾಕಂದರೆ ಅವರಿಗೆ ತಿಂಗಳು ತಿಂಗಳು ಇಷ್ಟು ಅಂತ ಕಮಿಷನ್ ಬರುತ್ತೆ ಕಮಿಷನ್ ತಿಂದ್ಕೊಂಡು ಭರ್ಜರಿಯಾಗಿದ್ದಾರೆ ಇವ್ರಿಗೆ ಸಾಕ್ಷಿ ಹೇಳೋಕ್ಕೆ ಆ ಗಿಡಗಳಿಗೇನು ಬಾಯಿ ಬರುತ್ತಾ ಅದಕ್ಕೋಸ್ಕರ ಇವರು ಈ ರೀತಿ ಲಂಚಾವತರಣ ಮಾಡ್ತಾನೆ ಇರ್ತಾರೆ ಮೋಸ ಮಾಡ್ತಾನೇ ಇದ್ದಾರೆ